ಪ್ರೀತಿಯ ಸ್ನೇಹಿತರೆ, ಕರ್ನಾಟಕ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ತಮಗೆಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಗಣೇಶ ಚತುರ್ಥಿ ಹಬ್ಬವನ್ನು ನಾವೆಲ್ಲರೂ ಸಡಗರ ಸಂಭ್ರಮದಿಂದ ಆಚರಿಸಿಕೊಳ್ತೀವಿ. ಹಾಗೆ ಇದು ಭಾರತದೆಲ್ಲೆಡೆ ಆಚರಿಸಲಾಗುವ ಪ್ರಮುಖ ಹಬ್ಬವಾಗಿ ಗುರುತಿಸಿಕೊಂಡಿದೆ. ಈ ಗಣೇಶ ಹಿಂದೂಗಳ ದೇವರಲ್ಲಿಯೇ, ಅದರಲ್ಲೂ ಅಗ್ರ ದೇವವಾಗಿ ಪೂಜಿಸಲ್ಪಡುವ ದೇವರುಗಳಲ್ಲಿಯೇ ವಿಶೇಷ ದೇವನಾಗಿದ್ದಾನೆ ಹಾಗೂ ಪ್ರಥಮ ಪೂಜಕ ಎಂದು ಖ್ಯಾತಿಯನ್ನು ಪಡೆದಿದ್ದಾನೆ. ಈ ಗಣೇಶೋತ್ಸವ ಇದು ಕೇವಲ ಒಂದು ಜಾತಿಗೆ ಸೀಮಿತವಾಗಿಲ್ಲ. ಜಾತಿಯನ್ನು ಮೀರಿ ಎಲ್ಲ ಜಾತಿಗಳ ಜನರು ಪೂಜಿಸುವ, ಆರಾಧಿಸುವ ಏಕೈಕ ದೇವರಾಗಿದ್ದಾನೆ. ಹಾಗಾದರೆ ಈ ಗಣೇಶೋತ್ಸವ ಯಾವಾಗ ಪ್ರಾರಂಭವಾಯಿತು ಹಾಗೂ ಅದು ಸಾರ್ವಜನಿಕವಾಗಿ ಆಚರಿಸಲ್ಪಟ್ಟಿದ್ದು ಹೇಗೆ, ಅದು ಯಾವಾಗ ಎಂಬುದನ್ನು ಹೇಳ್ತೀವಿ. ಅದಕ್ಕೂ ಮೊದಲು, ನಮ್ಮ ಚಾನಲ್ಗೆ ನೀವಿನ್ನೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಗಣೇಶ ಚತುರ್ಥಿಯ ಆಚರಣೆಯ ಹಿಂದಿದೆ ರೋಚಕ ಇತಿಹಾಸ. ಇದು ಮೊಟ್ಟ ಮೊದಲು ಪ್ರಾರಂಭವಾದದ್ದು ಮರಾಠರ ಕಾಲದಲ್ಲಿ, ಅದರಲ್ಲೂ ಪೇಶ್ವೆಗಳ ಕಾಲದಲ್ಲಿ. ಇತಿಹಾಸಕಾರರ ಪ್ರಕಾರ ಪೇಶ್ವೆಗಳ ಕುಲದೇವತೆ ಶ್ರೀ ಗಣೇಶವಾಗಿದ್ದು ಹಾಗಾಗಿ ಗಣೇಶೋತ್ಸವ ಆರಂಭವಾಯಿತು ಎನ್ನುತ್ತಾರೆ. ಇನ್ನು ಕೆಲವರು ಶಿವಾಜಿ ಮಹಾರಾಜರ ಕಾಲದಲ್ಲಿ ಗಣೇಶೋತ್ಸವ ಆರಂಭವಾಯಿತು ಎನ್ನುತ್ತಾರೆ. ಆದರೆ ವಾದ ಏನೇ ಇರಲಿ, ಇಲ್ಲಿ ಮರಾಠರ ಕಾಲದಲ್ಲಿ ಗಣೇಶೋತ್ಸವ ಆರಂಭವಾಗಿದ್ದು ನಿರ್ವಿವಾದವಾಗಿದೆ. ಆದರೆ ಈ ಗಣೇಶೋತ್ಸವ ಆಗ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದಿರಲಿಲ್ಲ. ಗಣೇಶೋತ್ಸವ ಕೇವಲ ಮನೆಯಲ್ಲಿ ಇಟ್ಟು ಪೂಜೆ ಮಾಡುವ ಒಂದು ಸಾಮಾನ್ಯ ಪದ್ಧತಿಯಾಗಿತ್ತು. ಆದರೆ ಇದನ್ನು ಸಾರ್ವಜನಿಕವಾಗಿ ಉತ್ಸವವಾಗಿಸಿದ ಕೀರ್ತಿ ಕ್ರಾಂತಿ ಪುರುಷ ಬಾಲಗಂಗಾಧರ ತಿಲಕರಿಗೆ ಸಲ್ಲುತ್ತದೆ. ಆಗಿನ ಕಾಲಕ್ಕೆ ಹಿಂದೂ ಸಂವತ್ಸರದ ಪ್ರಕಾರ ಭಾದ್ರಪದ ಶುಕ್ಲದ ಚೌತಿಯಂದು ಮಹಾರಾಷ್ಟ್ರದ ಪ್ರತಿಯೊಂದು ಮನೆಯಲ್ಲಿಯೂ ಆಚರಿಸುವ ಸಾಮಾನ್ಯ ಹಬ್ಬವಾಗಿತ್ತು. ಈ 19ನೇ ಶತಮಾನ ಹೇಳಿ ಕೇಳಿ ಭಾರತ ಸ್ವತಂತ್ರ ಹೋರಾಟದ ಪ್ರಮುಖ ಘಟ್ಟವಾಗಿತ್ತು. ಈ ಭಾರತದ ಜನರಲ್ಲಿ, ಅದರಲ್ಲೂ ಹಿಂದೂಗಳಲ್ಲಿ ಜಾತಿ ವ್ಯವಸ್ಥೆಯ ಕಾರಣದಿಂದಾಗಿ ಒಗ್ಗಟ್ಟು ಮಾಯವಾಗಿತ್ತು. ಜನರಲ್ಲಿ ಒಗ್ಗಟ್ಟು ಇಲ್ಲದ ಕಾರಣಕ್ಕಾಗಿ ಬ್ರಿಟಿಷರು ತಮ್ಮ ಕುಟಿಲೋಪಾಯಗಳಿಂದ ಜನರನ್ನು ಒಡೆದು ಆಳುವ ಮೂಲಕ ಇಡೀ ಭಾರತವನ್ನು ಕೈವಶ ಮಾಡಿಕೊಂಡಿದ್ದರು. ಈ ಜನರಲ್ಲಿ ಬ್ರಿಟಿಷರ ಬಗ್ಗೆ ಅಸಹನೆ ಇದ್ದರೂ ಕೂಡ ಒಗ್ಗಟ್ಟು ಇಲ್ಲದ ಕಾರಣಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಸಾಧ್ಯವಾಗಿರಲಿಲ್ಲ. ಇದನ್ನು ಗಮನಿಸಿದ ಬಾಲಗಂಗಾಧರವರು ಒಂದು ಉಪಾಯವನ್ನು ಮಾಡ್ತಾರೆ. ಅಂದು ಮಹಾರಾಷ್ಟ್ರದ ಮನೆ ಮನೆಯಲ್ಲಿಯೂ ಆಚರಿಸಲ್ಪಡುತ್ತಿದ್ದ ಗಣೇಶೋತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸಲು ಕರೆ ನೀಡುತ್ತಾರೆ. ಇದು ಭಾರತದ ಎಲ್ಲ ಜನರ ಒಗ್ಗೂಡುವಿಕೆಗೆ ಕಾರಣವಾಯಿತು. ಭಾರತದ ಎಲ್ಲ ವರ್ಗದ ಜನರನ್ನು ಒಗ್ಗೂಡಿಸಿ ಅವರಲ್ಲಿ ಭಾರತದ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ಅರಿವನ್ನು ಮೂಡಿಸಲು ಸಾಧ್ಯವಾಯಿತು. ಇವರ ಈ ಪರಿಶ್ರಮದಿಂದಾಗಿ ಸ್ವತಂತ್ರ ಚಳುವಳಿಯು ತೀವ್ರಗೊಂಡು ಮುಂದಿನ 53 ವರ್ಷಗಳಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಗುವಂತಾಯಿತು. ಇದು ಸ್ನೇಹಿತರೆ ಶ್ರೀ ಗಣೇಶೋತ್ಸವದ ಆಚರಣೆ ಹಾಗೂ ಅದರ ಹಿನ್ನೆಲೆ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ.